ಶಿವಕುಮಾರ್ಗೆ ಈಗ ಬೇನಾಮಿ ಅಕೌಂಟ್ಗಳೇ ಮಾರಕವಾಗಿ ಪರಿಣಮಿಸ್ತಾ ಇದೆ. ಡಿಕೆ ಶಿವಕುಮಾರ್, ಐಶ್ವರ್ಯ ಬಳಿಕ ಇದೀಗ ಉಷಾಗೂ ಕೂಡ ಟೆನ್ಷನ್ ಕ್ರಿಯೇಟ್ ಆಗಿದೆ. ಡಿಕೆ ಶಿವಕುಮಾರ್ ಪತ್ನಿ ಉಷಾ ವ್ಯವಹಾರಗಳ ಮೇಲೂ ಕೂಡ ಅಧಿಕಾರಿಗಳು ಒಂದಿಷ್ಟು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಹುಶಃ ವಿಚಾರಣೆಗೆ ಕರೆಸಬಹುದು ಅನ್ನೋ ಚರ್ಚೆಗಳು ಕೂಡ ಈ ಕ್ಷಣಕ್ಕೆ ನಡೀತಾ ಇದೆ. ಬೇನಾಮಿ ಆಸ್ತಿಯ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಡಿಕೆ ಶಿವಕುಮಾರ್ ವಿಚಾರಣೆ ಇನ್ನೂ ಕೂಡ ನಡೀತಾನೆ ಇದೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಅವರ ಪುತ್ರಿ ಐಶ್ವರ್ಯ ಅವರನ್ನು ಕೂಡ ಸಮನ್ಸ್ ಕೊಟ್ಟು ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಇದೀಗ ಅವರ ಪತ್ನಿ ಉಷಾ ಅಕೌಂಟ್ ಮೇಲೂ ಕೂಡ ಗುವಾನಿ ಇದೆ, ಡೌಟ್ ಇದೆ. ಡಿಕೆಶಿಗೆ ಈಗ ಬೇನಾಮಿ ಅಕೌಂಟ್ಗಳು ಮಾರಕವಾಗಿದೆ. ಇನ್ನು ಬೇನಾಮಿ ಅಕೌಂಟ್ ನಿಂದ ಉಷಾ ಅಕೌಂಟ್ಗೆ ಹಾಗಾದ್ರೆ ಎಷ್ಟು ಹಣ ಟ್ರಾನ್ಸ್ಫರ್ ಆಗಿದೆ? ಪತ್ನಿ ಉಷಾ ತಾಯಿ ಗೌರಮ್ಮ ಖಾತೆಗಳಿಂದಲೂ ಕೂಡ ಹಣ ವರ್ಗಾವಣೆ ಆಗಿದೆ. ತಾಯಿ ಗೌರಮ್ಮ ಅವರ ವಿಜಯ ಬ್ಯಾಂಕ್ ಖಾತೆಯಿಂದ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಈಗ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಅಂತ ಗೊತ್ತಾಗಿದೆ. ಅದು ಒಂದೆರಡು ರೂಪಾಯಿ ಅಲ್ಲ, ಲಕ್ಷ ಕೋಟಿ ವ್ಯವಹಾರಗಳು ನಡೆದಿರೋದು. ಗೌರಮ್ಮ ಅವರ ಅಕೌಂಟ್ ನಿಂದ ಈ ಅಕೌಂಟ್ ನಿಂದ ಡಿಕೆಶಿ ಬೇನಾಮಿ ಖಾತೆ ಅಂತ ಐಟಿ ಈಗ ಡಿಕ್ಲೇರ್ ಮಾಡ್ಕೊಂಡಿದೆ. 2019 ಏಪ್ರಿಲ್ ನಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಆ ಬಗ್ಗೆ ಒಂದಿಷ್ಟು ಡೌಟ್ ಇದೆ. ಇನ್ನು ಅತ್ತೆ ಖಾತೆಯಿಂದ ಸೊಸೆ ಅಕೌಂಟ್ಗೆ 20 ಲಕ್ಷ ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ. ಅದೇ ಅಕೌಂಟ್ ನಿಂದ ಉಷಾ ಅಕೌಂಟ್ಗೆ 12 ಕೋಟಿಯಷ್ಟು FD ಕೂಡ ಅಲ್ಲಿ ಇಟ್ಟಿದ್ದಾರಂತೆ. ಡಿಕೆಶಿ ತಾಯಿ ಗೌರಮ್ಮನ ಅಕೌಂಟ್ ಬಗ್ಗೆ ಐಟಿ ಡಿಪಾರ್ಟ್ಮೆಂಟ್ ತನಿಖೆಯನ್ನ ಮಾಡ್ತಾ ಇದೆ. ಈಗ ಯಾವ ಆಧಾರದ ಮೇಲೆ ಹಾಗಾದ್ರೆ 112 ಕೋಟಿ ಒಡತಿಯಾಗಿದ್ದಾರೆ ಉಷಾ ಅವರು ಡಿಕೆ ಶಿವಕುಮಾರ್ ಪತ್ನಿ? ಇವೆಲ್ಲವನ್ನೂ ಕೂಡ ಅಸೆಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಇದರ ಆಧಾರದ ಮೇಲೆಯೇ ಪತ್ನಿಗೂ ಕೂಡ ನೋಟಿಸ್ ಇಶ್ಯೂ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು 112 ಕೋಟಿ ರಹಸ್ಯ ಏನು ಅಂತ ಈಗ ಐಟಿ ಡಿಪಾರ್ಟ್ಮೆಂಟ್ ಭೇದಿಸೋಕೆ ಹೊರಟಿದೆ. ಅಷ್ಟೇ ಅಲ್ಲ, ಇನ್ನು ಅವರ ತಾಯಿ ಗೌರಮ್ಮ ಅವರ ಅಕೌಂಟ್ ನಲ್ಲೂ ಕೂಡ ಒಂದಿಷ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ ಲಕ್ಷ ಲಕ್ಷ ಕೋಟಿ ವ್ಯವಹಾರದಲ್ಲೆಲ್ಲ ಆಗಿದೆ. ಈ ಬಗ್ಗೆ ಕೂಡ ಒಂದಿಷ್ಟು ಡೌಟ್ ಐಟಿ ಅಧಿಕಾರಿಗಳಿಗೆ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಗಂಗಾಧರ್. ಗಂಗಾಧರ್, 112 ಕೋಟಿ ರಹಸ್ಯ ಹಾಗಾದ್ರೆ ಏನಿದೆ? ಯಾವ್ಯಾವಾಗ ಟ್ರಾನ್ಸಾಕ್ಷನ್ ಆಗಿದೆ? ಯಾರ್ಯಾರ ಅಕೌಂಟ್ ನಿಂದ ಇದು ಟ್ರಾನ್ಸ್ಫರ್ ಆಗಿರೋದು? ಎಸ್ ಶರ್ಮಿತಾ, ಈಗ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಬೇನಾಮಿ ಅಕೌಂಟ್ ಗಳಿಂದ ಅವರ ಕುಟುಂಬಸ್ಥರಿಗೆ ಈಗ ತಲೆನೋವು ಶುರು ಆಗಿರುವಂತದ್ದು. ಸದ್ಯ ಈಗ ಏನು ಇಡಿ ವಶದಲ್ಲಿರುವಂತಹ ಏನು ಡಿಕೆ ಶಿವಕುಮಾರ್ ಅವರನ್ನ ಒಂದು ವಿಚಾರಣೆಗೊಳಪಡಿಸಿರುವಂತದ್ದು. ಸದ್ಯ ಇತ್ತೀಚೆಗಷ್ಟೇ ಅವರ ಮಗಳನ್ನು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಿದ್ರು. ಆದ್ರೆ ಈಗ ಬೇನಾಮಿ ಅಕೌಂಟ್ಗಳ ಬೆನ್ನಲ್ಲಿ ಈಗ ತಾಯಿಯೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ, ಅವ್ರು ನೋಟಿಸ್ ಅನ್ನ ಕೊಟ್ಟು ಅವ್ರು ವಿಚಾರಣೆ ಕೊಡ್ಪಡ್ತಾರೆ ಅಂತ ಕೂಡ ಮಾಹಿತಿ ಲಭ್ಯವಿರುತ್ತದ್ದು. ಸದ್ಯ ಅದರ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಶಿವಕುಮಾರ್ ಕೂಡ ಈಗ ಹೊಸ ತಲೆನೋವು ಶುರುವಾಗಿರುವಂತದ್ದು. ಅಂದ್ರೆ ತಾಯಿ ಗೌರಮ್ಮ ಅವರ ಖಾತೆ ನಂಬರ್ 100188667 ಖಾತೆಯಿಂದ ಹಣ ವರ್ಗಾವಣೆ ಆಗಿದೆ ಅಂತ ಈಗ ಮಾಹಿತಿ ಅಲ್ಲಿ ಒಂದು ಐಟಿ ಡಿಕ್ಲೇರ್ ಮಾಡಿರುವಂತದ್ದು. ಅಂದ್ರೆ ಈ ಅಕೌಂಟ್ ಡಿಕೆಶಿ ಬೇನಾಮಿ ಖಾತೆ ಅಂತ ಐಟಿ ಡಿಕ್ಲೇರ್ ಮಾಡಿರುವಂತದ್ದು. ಅಂದ್ರೆ 2019 ಏಪ್ರಿಲ್ ಈ ಒಂದು ಬೇನಾಮಿ ಖಾತೆಯನ್ನ ಐಟಿ ಅಟ್ಯಾಚ್ ಮಾಡಿರುವಂತದ್ದು. ಅಂದ್ರೆ 13/6/2017 ಈ ಒಂದು ಖಾತೆಯಿಂದ ಅಂದ್ರೆ ಸೊಸೆಯಾಗಿರುವಂತ ಅಂದ್ರೆ ಉಷಾ ಶಿವಕುಮಾರ್ ಅವರ ಅಕೌಂಟ್ಗೆ ಅತ್ತೆ ಖಾತೆಯಿಂದ 20 ಲಕ್ಷ RTGS ಅನ್ನ ಮಾಡಲಾಗಿತ್ತು. ಆದ್ರೆ ಅದೇ ಅಕೌಂಟ್ ನಿಂದ ಉಷಾ ಅಕೌಂಟ್ಗೂ ಕೂಡ ಸುಮಾರು 12 ಕೋಟಿ FD ಅನ್ನ ವರ್ಗಾವಣೆ ಮಾಡಲಾಗಿದೆ. ಆದ್ರೆ ಈ ನಡುವೆ ಆದ ಒಂದು ಏನು FD ಅನ್ನ ಮಾಡಿದ ಬಳಿಕ ಆ ಅಕೌಂಟ್ ಅಂದ್ರೆ ಪತ್ನಿ ಅಕೌಂಟ್ ಇಂದ ಇನ್ನು ಡಿಕೆ ಶಿವಕುಮಾರ್ ಅವರ ಖಾತೆ ನಂಬರ್ 188166 ಖಾತೆ ನಂಬರ್ಗೆ 12 ಕೋಟಿ ಹಣ ವರ್ಗಾವಣೆ ಆಗಿತ್ತು. ಆದ್ರೆ ಈ ಒಂದು ಏನು ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಪಡೆದು ತಾಯಿ ಗೌರಮ್ಮನನ್ನ ಅಂದ್ರೆ ಇನ್ನು FD 12 ಕೋಟಿ FD ಮಾಡಿದ್ರು, ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು, ಅದರಲ್ಲಿ ದಾಖಲೆಗಳನ್ನ ಕೊಟ್ರು. ಆದ್ರೆ ತಾಯಿ ಗೌರಮ್ಮರನ್ನ ಈ ಅಕೌಂಟ್ ಬಗ್ಗೆ ಮತ್ತೆ ಈ ಅಕೌಂಟ್ ಏನಿದ್ದ ಎಲ್ಲಾ ವಿವರವನ್ನ ಮತ್ತೆ ಅಷ್ಟು ದೊಡ್ಡದ ಮೊತ್ತದ ಹಣ ವಹಿವಾಟಿನ ಬಗ್ಗೆ ವಿವರವನ್ನ ಕೇಳಿದ್ರು. ಆದ್ರೆ ಹಣ ವರ್ಗಾವಣೆ ಬಗ್ಗೆ ತನಗೇನು ಗೊತ್ತಿಲ್ಲ ಅಂತ ತಾಯಿ ಗೌರಮ್ಮ ಐಟಿ ಅಧಿಕಾರಿಗಳ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅದು 2000 ಈ ಒಂದು ಇಷ್ಟೊಂದು ಕೋಟಿ ಹಣ ವ್ಯವಹಾರವನ್ನ ಯಾವ ರೀತಿ ಒಂದು ಟ್ರಾನ್ಸಾಕ್ಷನ್ ಮಾಡಲಾಗಿತ್ತು, ಎಲ್ಲಿ ಬಂತು ಅಷ್ಟೊಂದು ದುಡ್ಡು ಅನ್ನೋ ಮೇಲಕ್ಕೆ ಕೂಡ ತಾಯಿ ಗೌರಮ್ಮರಿಗೆ ಕೇಳಿದ್ರು. ಬಟ್ ಈ ಒಂದು 2013 ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ಒಂದು ಅಫಿಡವಿಟ್ ನಲ್ಲಿ ಪತ್ನಿಯ ಒಂದು ವಹಿವಾಟಿನ ಉಲ್ಲೇಖ ಮಾಡಲಾಗಿತ್ತು. ಇಲ್ಲಿ 112 ಕೋಟಿಯ ಒಡತಿಯಾಗಿರುವ ಉಷಾ ಶಿವಕುಮಾರ್ ಅವರು ಕೂಡ ಈ ಎಲ್ಲಾ ಆಯಾಮಗಳಲ್ಲಿ ಈಗ ಉಷಾ ಶಿವಕುಮಾರ್ ಕೂಡ ಒಂದು ಹೊಸ ತಲೆನೋವು ಶುರುವಾಗಿರುವಂತದ್ದು.
ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಬೇನಾಮಿ ಆಸ್ತಿಯ ಲೆಕ್ಕವೇ ಡಿ ಕೆ ಶಿವಕುಮಾರ್ ಅವರಿಗೆ ಮಾರಕ ಆಗಿದೆ. ಸೊ ಏನೆಲ್ಲ ಅವರು ಗಳಿಸಿದ್ದಾರೆ ಅಂತ ನಾವು ನಿಮ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಯಾರ್ಯಾರ ಹೆಸರಲ್ಲಿ ಏನೆಲ್ಲ ಪ್ರಾಪರ್ಟಿಗಳನ್ನ ಬೇನಾಮಿ ಆಸ್ತಿಗಳನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅನ್ನೋದನ್ನ ಐಶ್ವರ್ಯ ಹಾಗೇನೆ ಉಷಾ ಹೆಸರಲ್ಲಿ ತಾಯಿ ಗೌರಮ್ಮ ಅಕೌಂಟ್ ನಿಂದಲೂ ಕೂಡ ಸಾಕಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ. ಅಷ್ಟೇ ಅಲ್ಲ, ಸಹೋದರ ಸಂಸದ ಡಿ ಕೆ ಸುರೇಶ್ ಅವರ ಹೆಸರಲ್ಲೂ ಕೂಡ ಒಂದಿಷ್ಟು ಬೇನಾಮಿ ಆಸ್ತಿಯನ್ನ ಅವರು ಮಾಡಿದ್ದಾರೆ. ಇನ್ನು ಅವರ ಆಪ್ತರು ಕುಟುಂಬ ವರ್ಗ ಅಷ್ಟೇ ಅಲ್ಲ, ಆಪ್ತ ವಲಯದಲ್ಲೂ ಕೂಡ ಬೇನಾಮಿ ಆಸ್ತಿಯನ್ನ ಅವ್ರ ಹೆಸರಲ್ಲೂ ಮಾಡಿದ್ದಾರೆ ಅಂತ ಗುಮಾನಿ ಇದೆ.